ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತಿನ ಸ್ಪೆಷಲ್ ಹಲ್ವಾ, ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡುವಂಥ ಹಲ್ವಾ ನಾನು ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಓಕೆ, ಫಸ್ಟಿಗೆ ಇದಕ್ಕೆ ಅರ್ಧ ಕಪ್ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಜೋಳ ಹಿಟ್ಟು ಹೇಳ್ತಾರೆ ನೋಡಿ, ಅದು ಅರ್ಧ ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಕಪ್ಪಷ್ಟು ನೀರನ್ನು ಬೆರೆಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಯಾವುದೇ ಗಂಟು ಗೆಡ್ಡೆ ಏನು ಕೂಡ ಇದರಲ್ಲಿ ಉಳಿಬಾರದು. ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ನೀವು ನೀರಲ್ಲಿ ಬೇಗನೆ ಇದು ಕರಗುತ್ತೆ, ಮಿಕ್ಸ್ ಆಗುತ್ತೆ, ಯಾವುದೇ ಗಂಟು ಉಳಿಯಲ್ಲ ಇದರಲ್ಲಿ. ಹಾಗಾಗಿ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇವಾಗ ಪಾಕಕ್ಕೆ ರೆಡಿ ಮಾಡೋಣ. ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ, ಹಾಗೂ 1 ಕಪ್ಪಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಓಕೆ, ಇದನ್ನು ಪಾಕ ಏನು ಗಟ್ಟಿ ಪಾಕ ಎಲ್ಲ ಏನು ಮಾಡಲಿಕ್ಕಿಲ್ಲ, ಸ್ವಲ್ಪ ಸಕ್ಕರೆ ನೀರಲ್ಲಿ ಕರಗಿದರೆ ಆಯಿತು. ನೋಡಿ, ಇವಾಗ ಸಕ್ಕರೆ ನೀರಲ್ಲಿ ಕರಗಿದೆ, ಚೆನ್ನಾಗಿ ಕುದಿತಾ ಉಂಟು ನೀರು, ನೋಡ್ಬೋದು ನೀವು. ಇವಾಗ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ, 1-3 ಹನಿಯಷ್ಟು ಲಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ. ನೋಡಿ, 2-3 ಹನಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾವು ಮಿಕ್ಸ್ ಮಾಡಿಟ್ಟಿದ್ವಿ ನೋಡಿ, ಕಾರ್ನ್ಫ್ಲವರು, ಜೋಳದ ಹಿಟ್ಟು. ಇದನ್ನು ನೋಡಿ, ಈ ರೀತಿ ಅಡಿ ಕೂತ್ಕೊಂಡಿರುತ್ತೆ ತಳದಲ್ಲಿ. ಹಾಗಾಗಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸನ್ನು ಸ್ಲೋ ಮಾಡಿ ಇದನ್ನು ನೀವು ಹಾಕಬೇಕು. ಹಾಕುವಾಗ ಏನಿದು ಗಂಟು ಗಂಟು ಆಗೋದಿಲ್ಲ. ಒಮ್ಮೆ ಹಾಕಿ ಆಮೇಲೆ ನೀವು ಕಂಟಿನ್ಯೂಸ್ ಆಗಿ ತಿರುಗಿಸ್ಬೇಕು, ಅಂದರೆ ತಿರುಗಿಸ್ತಾನೆ ಇರಬೇಕು, ಇದನ್ನು ನಿಲ್ಲಿಸಬಾರದು. ಹಾಗಾಗಿ ಯಾವುದೇ ನೀವು ಪಾತ್ರೆ ತೊಗೊಂಡ್ರೆ ಒಳ್ಳೆಯದೇ, ಆದರೆ ನಾನ್ ಸ್ಟಿಕ್ ತೊಗೊಂಡ್ರೆ ಇನ್ನೂ ಕೂಡ ಬೆಸ್ಟ್. ಚೆನ್ನಾಗಿ ಇದನ್ನು ಈ ರೀತಿ ತಿರುಗಿಸ್ತಾನೆ ಇರಿ. ಸ್ವಲ್ಪ ಹೊತ್ತಲ್ಲಿ ಇದು ತಿಕ್ ಆಗಲಿಕ್ಕೆ, ಅಂದರೆ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಗಟ್ಟಿಯಾಗಿದೆ, ನೋಡ್ಬೋದು. ಇವಾಗ ಶೈನಿಂಗ್ ಬರ್ತಾ ಉಂಟು. ಈ ರೀತಿ ಆಗಬೇಕು ನಮಗೆ. ಇನ್ನೂ ಕೂಡ ಇದನ್ನು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ತಿರುಗಿಸ್ತಾನೆ, ಇದೇ ರೀತಿ ತಿರುಗಿಸ್ತಾನೆ ಇರಬೇಕು ನೀವು. ನೋಡಿ, ಇವಾಗ ನೋಡಿ ಯಾವ ರೀತಿ ಶೈನಿಂಗ್ ಬರ್ತಾ ಉಂಟು. ಒಂಥರ ಗ್ಲಾಸ್ ರೀತಿ ಕಾಣ್ತಾ ಉಂಟು. ನೋಡಿ, ಈ ರೀತಿ ಬರಬೇಕು. ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅಷ್ಟೇ. ನೋಡಿ, ಇವಾಗ ಇದು ಕರೆಕ್ಟಾಗಿದೆ, ನೋಡ್ಬೋದು ನೀವು. ಈ ರೀತಿ ಬರಬೇಕು. ಈ ರೀತಿ ಬರುವಾಗ ಇದಕ್ಕೆ ನಾನು ಆರೆಂಜ್ ರೆಡ್ ಕಲರ್ ಸಿಗುತ್ತೆ ನೋಡಿ, ಫುಡ್ ಕಲರ್ ಇದು, ಅದನ್ನು ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಕಲರ್ ಯಾವುದು ಕಲರ್ ಆರೆಂಜ್ ಇಲ್ಲದ್ರೆ ಲೆಮನ್, ಯಾವ ಕಲರ್ ಉಂಟು ನೋಡಿ, ನೀವು ಅದನ್ನು ಹಾಕ್ಬೋದು. ಅಥವಾ ಕಲರ್ ಇಲ್ಲದಿದ್ದರೂ ಪರವಾಗಿಲ್ಲ, ಕಲರಲ್ಲಿ ಏನು ಇದಕ್ಕೆ ಟೇಸ್ಟ್ ಬರಲ್ಲ, ಸ್ವಲ್ಪ ನೋಡಲಿಕ್ಕೆ ಚೆಂದ ಕಾಣುತ್ತೆ ಅಂತ ಹೇಳಿ ಅಷ್ಟೇ. ಮನೆಯಲ್ಲಿ ತಿನ್ನೋದಾದರೆ ಕಲರ್ ಬೇಕಂತ ಕೂಡ ಇಲ್ಲ. ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಕರೆಕ್ಟಾಗಿ ಇದು ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಉಂಟು. ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ. ಏನು ಇದು ತಳತಾಗಲ್ಲ ಅಥವಾ ತುಂಬ ಕಷ್ಟ ಏನಿಲ್ಲ, ತುಂಬ ಸಿಂಪಲಾಗಿ ಆಗಿ ಹೋಗುತ್ತೆ. ಸ್ವಲ್ಪ ಬಿಟ್ಟರೆ ತಳತಾಗ್ತು, ಗಂಟು ಗಂಟಾಗ್ತು, ಈ ರೀತಿ ಏನಿಲ್ಲ ಇದರಲ್ಲಿ. ಇವಾಗ ನೋಡ್ಬೋದು ಇದು ಸ್ವಲ್ಪ ಗಟ್ಟಿಯಾಗಿದೆ, ತಿರುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಟೈಮಲ್ಲಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ. ನಾನಿಲ್ಲಿ 3 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಅರ್ಧದಷ್ಟು ನಾನಿಲ್ಲಿ ಹಾಕಿದ್ದೀನಿ ಫಸ್ಟಿಗೆ. ಇನ್ನು ಉಳಿದದನ್ನು ನಾವು ಆಮೇಲೆ ಹಾಕೋಣ. ನೋಡಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಸೈಡಲ್ಲಿ ನಿಮಗೆ ಇವಾಗ ತುಪ್ಪ ಕಾಣ್ತಾ ಉಂಟು ನೋಡಿ, ಅದು ಫುಲ್ ಇದರಲ್ಲಿ ಬೆರೆತು ಹೋಗಬೇಕು, ಅಂದರೆ ಮಿಕ್ಸ್ ಆಗಬೇಕು ಕರೆಕ್ಟಾಗಿ. ಅಷ್ಟರವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಸೈಡಲ್ಲಿ ನಮಗೆ ನೋಡಿ ತುಪ್ಪ ಕಾಣಬಾರ್ದು. ಇಲ್ಲಿ ನೋಡಿ, ಸೈಡಲ್ಲಿ ತುಪ್ಪ ಕಾಣ್ತಾ ಉಂಟು, ನೋಡ್ಬೋದು ನೀವು. ಅದು ಈ ಹಿಟ್ಟಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಿ ಹೋಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಅಷ್ಟರವರೆಗೂ ನೀವು ಇದನ್ನು ತಿರುಗಿಸ್ತಾನೆ ಇರಬೇಕು, ಮಿಕ್ಸ್ ಮಾಡ್ತಾನೆ ಇರಬೇಕು. ಓಕೆ, ಕರೆಕ್ಟಾಗಿ ನೋಡಿ ನಾನು ಏನು ಹೇಳ್ತೀನಿ ನೋಡಿ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಹಲ್ವಾ. ಓಕೆ ನೋಡಿ, ಮಿಕ್ಸ್ ಮಾಡಿ ನೋಡಿ. ಇವಾಗ ನೋಡಿ ತುಪ್ಪ ಎಲ್ಲ ಬೆರೆತೋಗಿದೆ. ಈ ಟೈಮಲ್ಲಿ ಉಳಿದ ತುಪ್ಪ ಇತ್ತು ನೋಡಿ, ಅದನ್ನು ಹಾಕೋಣ. ಒಟ್ಟಿಗೆ ನಾನು 3 ಟೇಬಲ್ಸ್ಪೂನ್ ತುಪ್ಪವನ್ನು ತೊಗೊಂಡಿದ್ದೀನಿ. ಒಮ್ಮೆಲೆ ತುಪ್ಪ ಇಲ್ಲದಿದ್ದರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇನ್ನೊಮ್ಮೆ ಅದೇ ರೀತಿ ಆಗಬೇಕು, ಫುಲ್ ತುಪ್ಪ ಸೈಡಲ್ಲಿ ಕಾಣಬಾರ್ದು, ಒಳ್ಳೆ ರೀತಿದು ಮಿಕ್ಸ್ ಆಗಬೇಕು. ನೋಡಿ, ಕರೆಕ್ಟಾಗಿ ಇವಾಗ ನೋಡ್ಬೋದು ನೀವು, ಮಿಕ್ಸ್ ಆಗಿದೆ, ಗಟ್ಟಿ ಕೂಡ ಆಗಿದೆ ಇದು. ಇಷ್ಟೇ ಆದರೆ ಸಾಕು, ಇದು ಕರೆಕ್ಟಾಗಿ ಗಟ್ಟಿ ಆದಮೇಲೆ ಇದಕ್ಕೆ ಇವಾಗ ನಾನು ನಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಾದಾಮ್, ಸ್ವಲ್ಪ ಪಿಸ್ತಾ, ಸ್ವಲ್ಪ ಗೋಡಂಬಿ ಇದೆಲ್ಲ ಇದೆ ಆದರೆ ಮಾತ್ರ ಹಾಕಿ. ಆಪ್ಷನಲ್ ಇದು, ಇದೇ ಹಾಕಿದ್ರೇ ಒಳ್ಳೆಯದಂತ ಹೇಳಲ್ಲ ನಾನು, ಆದರೆ ಟೇಸ್ಟ್ ಆಗುತ್ತೆ ಸ್ವಲ್ಪ ತಿನ್ನುವಾಗ, ಸ್ವಲ್ಪ ಅದು ಬಾಯಿಗೆಲ್ಲ ಸಿಗುವಾಗ ಚೆನ್ನಾಗಾಗುತ್ತೆ. ಹಾಗಾದರೆ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು, ನಾನು ಹಾಕಿದಷ್ಟು ಏನು ಹಾಕಬೇಕಂತ ಇಲ್ಲ. ನೀವು ಇದೇ ಆದರೆ ಹಾಕಿ ಅಷ್ಟೇ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ. ಸ್ವಲ್ಪ ಗಟ್ಟಿಯಾಗಬೇಕಿದು. ಆಮೇಲೆ ಇದನ್ನು ಯಾವುದಾದ್ರೂ ಒಂದು ಪಾತ್ರೆ ಇದೆ ನೋಡಿ, ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಒರೆಸಿ ಇದನ್ನು ಹಾಕಿಬಿಡಿ. ನಾನಿಲ್ಲಿ ಗ್ಲಾಸ್ ಜಾರಿಗೆ ಹಾಕಿದ್ದೀನಿ, ನೀವು ಯಾವುದಾದ್ರೂ ಪಾತ್ರೆಗೆ ಹಾಕ್ಬೋದು. ನೋಡಿ,
ಈಸಿಯಲ್ಲಿ ಆಗುತ್ತೆ ಇದು. ಆಮೇಲೆ ಸ್ವಲ್ಪ ಚಮಚದಲ್ಲಿ ಈ ರೀತಿ ನೀವು ಮಾಡಿದರೆ ಆಯಿತು. ಸ್ವಲ್ಪ ಇದು ಕರೆಕ್ಟಾಗಿ ನಿಲ್ಲುತ್ತೆ, ಇದಕ್ಕೇನು ಕಷ್ಟ ಇಲ್ಲ, ಇದು ತುಂಬ ಸುಲಭದಲ್ಲಿ ಆಗುತ್ತೆ. ಇವಾಗ ಇದು ತಣ್ಣಗಾಗಲಿ, ಒಂದು 2 ಗಂಟೆ ಆದರೂ ಬೇಕು, ಕರೆಕ್ಟಾಗಿ ಇದು ತಣ್ಣಗಾಗಬೇಕು, ಆಮೇಲೆ ಈಸಿಯಲ್ಲಿ ಇದು ಬರುತ್ತೆ. ಓಕೆ, ನಾನು ಇದರ ಮೇಲೆ ಸ್ವಲ್ಪ ಡೆಕೋರೇಷನ್ಗೋಸ್ಕರ ಸ್ವಲ್ಪ ಪಿಸ್ತಾಯಲ್ಲಿ ಹಾಕ್ತಾ ಇದ್ದೀನಿ. ಆಪ್ಷನಲ್ ನಾನು ಹೇಳಿದಾಗೆ ಅಂದರೆ ಹಾಕಲೇಬೇಕಂತ ಇಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಂತ ಹೇಳಿ. ತುಂಬ ಸಿಂಪಲ್ ಇದೆ ಹಾಗೂ ತುಂಬ ಟೇಸ್ಟ್ ಆಗುತ್ತೆ. ಕೇವಲ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಟ್ಸ್ ಎಲ್ಲ ಬೇಕಂತಲೂ ಇಲ್ಲ. ನೋಡಿ ಇವಾಗ 2 ಗಂಟೆ ಆಗಿದೆ, ಕರೆಕ್ಟಾಗಿದ್ದು ಗಟ್ಟಿನೂ ಆಗಿದೆ, ಸೈಡಿಂದ ಕರೆಕ್ಟಾಗಿದ್ದು ಬಿಡುತ್ತೆ, ಏನು ಕಷ್ಟ ಇಲ್ಲ. ಚಾಕುವಿಂದ ಸೈಡ್ ತೆಗಿಬೇಕು ಅದು ಇದು ಏನಿಲ್ಲ. ಇದು ಒಂದು ಪ್ಲೇಟ್ ಇಟ್ಟು ಉಲ್ಟ ಹಾಕಿದರೆ ಬೀಳುತ್ತೆ ಇದು ಕೆಳಗೆ. ನೋಡಿ ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿ ಹಾಕಿದರೆ ಕರಗುತ್ತೆ ಅಂತ ಹೇಳ್ತಾರೆ ನೋಡಿ. ಆ ರೀತಿ ಹಲ್ವಾ ಇದು, ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿದ್ದನ್ನು, ಮಕ್ಕಳಿಂದ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ. ಮನೆಯಲ್ಲಿ ಅಜ್ಜ ಅಜ್ಜಿದ್ದರೆ ಇನ್ನೂ ಕೂಡ ಇಷ್ಟಪಡ್ತಾರೆ. ಹಲ್ಲು ಕೂಡ ಅಷ್ಟು ಗಟ್ಟಿಯಾಗಿರೋದಿಲ್ಲಲ್ವ, ಇದು ಹಲ್ವಾ ಅವ್ರಿಗೆ ತುಂಬ ಬೆಸ್ಟ್. ಓಕೆ, ನಾನಿವಾಗ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕು, ಯಾವ ಶೇಪಲ್ಲಿ ಬೇಕು, ಆ ಶೇಪಲ್ಲಿ ಇದನ್ನು ನೀವು ಕಟ್ ಮಾಡಿದರೆ ಆಯಿತು. ನೋಡಿ ತುಂಬ ಸಿಂಪಲ್ ಆಗಿದ್ದು ಕಟ್ ಕೂಡ ಆಗುತ್ತೆ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ಈ ರೀತಿ ಬರುತ್ತೆ, ಸ್ಮೂತ್ ಕೂಡ ಇದೆ ನೋಡಿ. ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಈ ರೆಸಿಪಿ. ನಿಮಗೆ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ವಿಡಿಯೋ ಒಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.